ಸರ್, ನಿಮಗೆ ಕಾಂಗ್ರೆಸ್ ಅನ್ನ ಸೋಲಿಸಬೇಕು ಅನ್ನೋ ಏಕೈಕ ಅಜೆಂಡಾ ಕಾರಣಕ್ಕಾಗಿ ಬಿಜೆಪಿ ಮತ್ತೆ ಆಮ್ ಆದ್ಮಿ ಆತರ ಮ್ಯಾಚ್ ಫಿಕ್ಸಿಂಗ್ ಅಂತ ಆತರದ್ದೇನಾದ್ರೂ ಅನಿಸ್ತಿದೆ ನಿಮಗೆ? ಇದ್ರು ಇರ್ಬೋದು ಹೇಳಲಿಕ್ಕೆ ಆಗೋಲ್ಲ, ಯಾಕಂದ್ರೆ ಆಮ್ ಆದ್ಮಿ ಇದ್ರು ಇರ್ಬೋದು, ಯಾಕಂದ್ರೆ ಬಹಳ ಸಾರಿ ಅಂತ ವಾತಾವರಣ ನೋಡಿದ್ವಿ ದೇಶದಲ್ಲಿ. ಇದ್ರು ಇರ್ಬೋದು ಹೇಳಲಿಕ್ಕೆ ಆಗಲ್ಲ. ಆದ್ರೆ ಈಗ ಅವ್ರು ಗೆಲ್ಲಬೇಕಂತ ಅವ್ರು ಇರ್ಬೋದು, ಯಾಕಂದ್ರೆ ಅದನ್ನು ಆರೋಪ ಒಂದ್ ಕಡೆ ಮಾಡಬಹುದು, ಮಾಡದೇ ಇರ್ಬೋದು. ಯಾಕಂದ್ರೆ ಆಮ್ ಆದ್ಮಿ ಪಾರ್ಟಿ ಕೂಡ ದೇಶದಲ್ಲಿ ಬೆಳಿಬೇಕು, ನಾವು ಬೆಳಿಬೇಕಂತ ಅವ್ರಿಗೊಂದು ಆಕಾಂಕ್ಷಿ ಇದೆ ಅವರು. ಹಿಂಗಾಗಿ ಅವರು ಫೋರ್ಸ್ ಆಗಿ ಎಲ್ಲ ಕಡೆ ಬರ್ತಾರೆ. ಆ ಫೋರ್ಸ್ ನಿಂದ ಡ್ಯಾಮೇಜ್ ಆಗಿದ್ದು ಕಾಂಗ್ರೆಸ್. ಕೆಲವೊಂದ್ ಕಡೆ ಕಾಂಗ್ರೆಸ್ ಸೈದ್ಧಾಂತಿಕವಾಗಿ ಒಂದಷ್ಟು ವ್ಯತ್ಯಾಸಗಳನ್ನು ಮಾಡ್ಕೋಬೇಕು, ಅಂದ್ರೆ ಇನ್ನೊಂದ್ ಕಡೆ ರಾಜಿ ಮಾಡ್ಕೊಳ್ಬೇಕಾದ ಸನ್ನಿವೇಶಗಳು ದೇಶದಲ್ಲಿ ಕ್ರಿಯೇಟ್ ಆಗಿದೆ ಅಂತ ಅನಿಸ್ತದೆ ನಿಮಗೆ? ಕೆಲವು ಬದಲಾವಣೆ ಆಗ್ಬೇಕು. ನಾವು ಇನ್ನು ಹಳೆ ಸಿಸ್ಟಮ್ ನಲ್ಲಿ ಇದೀವಿ. ಸಾಕಷ್ಟು ಸಾರಿ ವೇದಿಕೆ ಮೇಲೆ ಕೂಡ ನಮ್ಮ ಪಾರ್ಟಿ ವೇದಿಕೆಯಲ್ಲಿ ಚರ್ಚೆ ಆಗಿದೆ. ನಾವಷ್ಟು ನಮ್ಮ ವಿಷಯಗಳನ್ನ ವಿಷಯ ಆಧಾರಿತ ಬದಲಾವಣೆ ಆಗಬೇಕು ಅಂತ ಬಹಳ ಸ್ಪಷ್ಟವಾಗಿ ನಾಯಕರು ನಮ್ಮ ಸಭೆಗಳಲ್ಲಿ ಹೇಳಿದ್ದಾರೆ. ಅದನ್ನು ಅಳವಡಿಸಿಕೊಡೋದು ಬಹಳ ಸೂಕ್ತ ಕೂಡ ಇವತ್ತಿನ ಸಂದರ್ಭದಲ್ಲಿ. ನಾವು ಯಾಕಂದ್ರೆ ಅತಿಯಾದ ಮುಸ್ಲಿಮರ ಓಲೈಕೆ ಅಥವಾ ಇತರ ಹಿಂದೂ ಬಿಟ್ಟು ಇತರ ಧರ್ಮಗಳ ಹೆಚ್ಚಾದ ಓಲೈಕೆ ಇವೆಲ್ಲ ಎಲ್ಲೋ ಒಂದ್ ಕಡೆ ಮತಗಳ ಪ್ರಮಾಣದಲ್ಲಿ ಇಳಿಕೆ ಆಗ ಕಾರಣ ಕಾಂಗ್ರೆಸ್ಗೆ ಅಂತ ಇಲ್ಲ. ಆ ರೀತಿ ಯಾವುದೇ ಮುಸ್ಲಿಮರನ್ನಾಗಲಿ ಎಸ್ಸಿ ಎಸ್ ಟಿಗಳನ್ನಾಗಲಿ ಕಾಂಗ್ರೆಸ್ ಪಕ್ಷ ಸಮನಾಗಿ ನೋಡುತ್ತೆ. ಹಾಗೇನು ಅವ್ರಿಗೆ ಹೆಚ್ಚು ಓಲೈಸೋದು ಕಡಿಮೆ ಓಲೈಸಿಲ್ಲ. ಪಕ್ಷ ಯಾರಿಗೆ ಎಷ್ಟು ಸ್ಥಾನಮಾನ ಕೊಡಬೇಕು, ಯಾವ ರೀತಿ ನಡೆಸಬೇಕು ಅಂತ ನಡೆಸ್ಕೊಳ್ತಾ ಇದೆ. ಆದ್ರೆ ಇನ್ನೂ ಅದನ್ನ ಬಿಟ್ಟು ಆ ವಿಷಯ ಬಿಟ್ಟು ಇನ್ನು ಬಹಳಷ್ಟು ಕಡೆ ನಾವು ರಾಜಿ ಆಗೋದ್ರ ಹೇಳಿದಂಗೆ ಬದಲಾವಣೆ ಆಗೋದಿದೆ. ಸೊ ಬಹಳ ಅವಶ್ಯಕತೆ ಇದೆ. ಸೊ ಕಾಂಗ್ರೆಸ್ ಬದಲಾವಣೆ ಮಾಡ್ಕೊಳ್ಳೋದು ಈಗ ಕಾಲ ಸನ್ನಿಹಿತವಾಗಿದೆ ಅಂತ ನನ್ನ ಭಾವನೆ ಇದೆ. ಗುಜರಾತಲ್ಲಿ ಸರ್ 30% ಹಾಲಿ ಶಾಸಕರಿಗೆ ಟಿಕೆಟ್ ಅನ್ನ ಬಿಜೆಪಿ ಕೊಡಲಿಲ್ಲ. ಅದು ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಅವರಿಗೆ ಪೂರಕವಾದಂತ ವಾತಾವರಣ ಆಯ್ತು. ಖಂಡಿತವಾಗ ಅದರಲ್ಲೇ ಅವ್ರು 50% ಯಶಸ್ವಿ ಆಗ್ತಾರೆ. ನಮ್ಮ ಪಕ್ಷ ಅದನ್ನ ಮಾಡೋಲ್ಲ. ನಾವು 8 ಸಾರಿ ಕೂಡ ಟಿಕೆಟ್ ಕೊಟ್ಟಿದ್ದೀವಿ, 9ನೇ ಸಾರಿ ಕೊಡ್ಲಿಕ್ಕೆ ಕೊಟ್ಟಿದ್ದೀವಿ. ಸೊ ಅದು ನಮ್ಗೆ ಎಲ್ಲೇ ಒಂದ್ ಕಡೆ ಹಿನ್ನಡೆ ಆಗಿ ಆಗ್ತದೆ. ಈಗ ನಮ್ಮ ಕಡೆ ಕೈಯಲ್ಲಿದೆ ಸೋಲ್ತಾರಂತ ಬಹಳಷ್ಟು ಜನ. ಅವ್ರು ನಾವು ರಿಪ್ಲೇಸ್ ಮಾಡ್ಲಿಕ್ಕೆ ಹೋಗೋಲ್ಲ. ನೂರಕ್ಕೆ 100 ಆಗ್ಬೇಕಂತ ನಮ್ಮ ವಾದ. ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಗುಜರಾತ್ ಅಲ್ಲಿ ಅವ್ರು ಮಾಡಿದ್ರು, ಹಿಂದು ಕೂಡ ಮಾಡಿದ್ರು, ಈಗ ಕೂಡ ಮಾಡಿದ್ರು. ಸೊ 30 ಕಳ್ಕೊಳ್ಳೋದು 30 ಗೇನ್ ಆಯ್ತು ಅವ್ರಿಗೆ. ಸೊ ಈ ಸ್ಟ್ರಾಟಜಿ ಅವ್ರು ಮಾಡ್ತಾರೆ. ಇದು ನಮ್ಮ ಕಾಂಗ್ರೆಸ್ ಪಕ್ಷದವರು ಮಾಡುವಂತ ಅನಿವಾರ್ಯತೆ ಮಾಡ್ಲೇಬೇಕು.